ಹಾಯ್ ಹಲೋ ವೆಲ್ಕಮ್. ಲೇಟೆಸ್ಟ್ ಟ್ರೆಂಡ್ ಏನಪ್ಪ ಅಂದರೆ ಕನ್ನಡದಲ್ಲಿ ಇರೋವಂಥ ಆ್ಯಕ್ಟ್ರೆಸಸ್ ಇವಾಗ ಬೇರೆ ಇಂಡಸ್ಟ್ರಿನ ಫೈನಲ್ ಡೆಸ್ಟಿನೇಷನ್ ಆಗಿ ತೊಗೊಂಡು ಅಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಫೋಕಸಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಇದು ಬರೀ ಇವಾಗ ಆಗ್ತಿರೋದಲ್ಲ, ಮುಂಚೆ ಕೂಡ ಸಾಕಷ್ಟು ಕನ್ನಡ ಹೀರೋಯಿನ್ಸ್ ತೆಲುಗುನಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಸ್ನಲ್ಲಿ ಆ್ಯಕ್ಟ್ ಮಾಡಿದರು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಫಸ್ಟ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಫುಲ್ಲು ಪಾಪ್ಯುಲಾರಿಟಿ ತೊಗೊಂಡು ಆ ಪಾಪ್ಯುಲಾರಿಟಿ ಬೇಸಿಸ್ ಮೇಲೆ ಬೇರೆ ಇಂಡಸ್ಟ್ರೀಸ್ನಲ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇತ್ತು, ಕ್ಯಾಸ್ಟ್ ಮಾಡ್ತಾಯಿದ್ರು ಅಲ್ಲಿ, ಆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸ್ ಸಿಗ್ತಿತ್ತು. ಬಟ್ ಇವಾಗೇನಪ್ಪ ಅಂದರೆ ನಮ್ಮಲ್ಲಿರುವಂಥ ಒಂದಷ್ಟು ಆ್ಯಕ್ಟ್ರೆಸಸ್ ಮಾಡ್ತಾರೆ ಕನ್ನಡದಲ್ಲಿ, ಒಂದು 2-3 ಫಿಲಮ್ಸ್ ಆಗುತ್ತೆ, ಬಟ್ ಸ್ಟ್ರೈಟ್ ಅವೇ ಅದಾದಮೇಲೆ ಫೋಕಸ್ ಬೇರೆ ಇಂಡಸ್ಟ್ರಿ ಕಡೆ ವಾಲ್ತಾ ಇದೆ. ಎಸ್ಪೆಷಲಿ ಹೇಳಬೇಕಂದ್ರೆ ಟಾಲಿವುಡ್, ಸಾಕಷ್ಟು ಕನ್ನಡ ಆ್ಯಕ್ಟ್ರೆಸಸ್ ಟಾಲಿವುಡ್ಗೆ ಹೋಗಿದ್ದಾರೆ, ಇವಾಗ ಟಾಲಿವುಡಲ್ಲಿ ಮಿಂಚ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಒಂದಷ್ಟು ಜನ ತಪ್ಪು, ಇದು ಬೆಳೆಯವರೆಗೂ ಮಾತ್ರ ಕನ್ನಡ ಫಿಲಮ್ ಇಂಡಸ್ಟ್ರಿ ಕನ್ನಡ ಬಗ್ಗೆ ಮಾತಾಡ್ತಾರೆ, ಬೆಳೆದ ಮೇಲೆ ತೆಲುಗು ಹೋಗ್ಬಿಡ್ತಾರೆ ಅಂತ. ಅದು ವಿಷಯ ಅಲ್ಲ, ಆಪರ್ಚುನಿಟಿ ಅವ್ರಿಗಲ್ಲಿ ಸಿಗತ್ತೆ, ಅದರಿಂದ ಹೋಗ್ತಾರೆ. ಯಾರಿಗೆ ಆಪರ್ಚುನಿಟಿ ಸಿಗಲಿ ಅದನ್ನು ತಗೊಂಡು ಅದರ ಬೆಸ್ಟ್ ಯೂಸ್ ಏನಿದೆ ಅದನ್ನು ಪಡ್ಕೊಳ್ಬೇಕು. ಅದನ್ನು ನಮ್ಮ ಕನ್ನಡ ಆ್ಯಕ್ಟ್ರೆಸಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋ ವಿಷಯ ಏನಪ್ಪ ಅಂದರೆ, ಯಾತಕ್ಕೆ ಅದು ಆಗ್ತಾ ಇದೆ, ಕಾರಣ ಏನಿರ್ಬೋದು, ಯಾತಕ್ಕೆ ಕನ್ನಡ ಮೂವೀಸ್ ಅವರು ನಂಬರ್ ಆಫ್ ಕನ್ನಡ ಮೂವೀಸ್ ಕಮ್ಮಿ ಆಗ್ತಾ ಇದೆ, ವೆರಾಸ್ ನಂಬರ್ ಆಫ್ ತೆಲುಗು ಮೂವೀಸ್ ಸ್ಪೆಸಿಫಿಕಲಿ ಮಾತಾಡೋದಾದರೆ ಜಾಸ್ತಿ ಆಗ್ತಾ ಇದೆ, ಯಾಕದು ಅಂತ ಸ್ವಲ್ಪ ಅನಲೈಸ್ ಮಾಡಿದಾಗ ಒಂದಷ್ಟು ವಿಷಯಗಳು ನನ್ನ ತಲೆಗೆ ಬಂತು. ಮೊದಲನೇದಾಗಿ ಮಾರ್ಕೆಟ್ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ರೆ ಬಾಲಿವುಡಿಂದ ಆಗಲಿ, ಯಾವುದೇ ಇಂಡಸ್ಟ್ರಿಯಿಂದ ಆಗಲಿ, ಎಲ್ಲರ ಫೋಕಸ್ ಇವಾಗ ತೆಲುಗು ಇಂಡಸ್ಟ್ರಿ ಮೇಲಿದೆ. ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ, ಹೊಗಳಕ್ಕೆ ಅವ್ರನ್ನ ಹೊಗಳಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಬಟ್ ಆ್ಯಕ್ಚುಯಲ್ ರೀಸನ್ ಇರೋದು ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಮಾರ್ಕೆಟ್, ನಂಬರ್ ಆಫ್ ಮೂವೀಸ್ ಸಿಕ್ಕಾಪಟ್ಟೆ ಮಾಡ್ತಾರೆ ಅವರು, ಆ್ಯಂಡ್ ರೀಚ್ ಚೆನ್ನಾಗಿರೋದ್ರಿಂದ ಡೆಸ್ಟಿನೇಷನ್ ಇವಾಗ ಎಲ್ಲರಿಗೂ ಟಾಲಿವುಡ್ ಆಗಿದೆ, ಮಾರ್ಕೆಟ್ ಅಂತ ಹೇಳ್ಬೋದು ಫಸ್ಟ್ ರೀಸನ್. ಸೆಕೆಂಡ್ಲಿ, ರೆಮ್ಯುನರೇಷನ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ತೆಲುಗುನಲ್ಲಿ. ಯಾವುದೇ ಆ್ಯಕ್ಟ್ರೆಸಸ್ಗಾಗಲಿ, ಗ್ಲ್ಯಾಮರಸ್ ಆಗಿದ್ದರೆ, ಟ್ಯಾಲೆಂಟೆಡ್ ಆಗಿದ್ದರೆ, ಡೆಫಿನೆಟ್ಲಿ ಅದನ್ನು ರೆಕಗ್ನೈಸ್ ಮಾಡಿ ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಎಲಿಜಿಬಿಲಿಟಿ ಇದೆಯೋ ಅಷ್ಟು ಕೊಟ್ಟು ಅವ್ರನ್ನ ವೆಲ್ಕಮಿಂಗ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಕೂಡ ಬೇರೆ ಇಂಡಸ್ಟ್ರಿ ಕಡೆ ಓಲೋವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಯಾಕೆಂದರೆ ಹೀರೋಯಿನ್ ಅವರ ಒಂದು ಲೈಫ್ ಇರೋದಲ್ಲಿ ಇದೆಯಲ್ವಾ, ಸಿನಿಮಾ ಇಂಡಸ್ಟ್ರಿ ಲೈಫ್ ಅದು ತುಂಬ ಶಾರ್ಟ್ ಆಗಿರುತ್ತೆ. ಹೀರೋ ಅಂದರೆ ಒಂದು 30-35 ಇಯರ್ಸ್ವರೆಗೂ ಹೋಗ್ಬೋದು ಅವ್ರದ್ದು ಎಂಟೈರ್ ಕೆರಿಯರ್. ಬಟ್ ಹೀರೋಯಿಂದು 10 ಇಯರ್ಸ್ ಮ್ಯಾಕ್ಸಿಮಮ್ 15 ಇಯರ್ಸ್, ಅವರು ಬೇಗ ಟೀನೇಜಲ್ಲೇ ಲಾಂಚ್ ಆಗಿದ್ರೆ 15 ಇಯರ್ಸ್ ಮ್ಯಾಕ್ಸಿಮಮ್, ಅದಾದಮೇಲೆ ಹೀರೋಯಿನ್ಸಾಗಿ ಸೆಲೆಕ್ಟ್ ಆಗೋದು ತುಂಬ ಕಮ್ಮಿ. ಸೊ ಆ ಒಂದು ಟೈಮಲ್ಲಿ ಬೆಸ್ಟ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಡೆಫಿನೆಟ್ಲಿ ಎಲ್ಲಿ ಒಳ್ಳೆ ರೆಮ್ಯುನರೇಷನ್ ಸಿಗುತ್ತೆ, ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಆ ಕಡೆ ಆ್ಯಕ್ಟ್ರೆಸಸ್ ವಾಲ್ಕೊತಾರೆ ಇವಾಗ ಸದ್ಯಕ್ಕೆ ತೆಲುಗು ಇಂಡಸ್ಟ್ರಿ ಕಡೆ ನೋಡ್ತಾ ಇದ್ದಾರೆ. ಸೊ ತೆಲುಗು ಇಂಡಸ್ಟ್ರಿಗೆ ಏನೋ ಹೋಗ್ತಾ ಇದ್ದಾರೆ, ಬಟ್ ಕನ್ನಡ ಇಂಡಸ್ಟ್ರಿನಲ್ಲಿ ಯಾತಕ್ಕೆ ಅವ್ರಿಗೆ ಅಷ್ಟರ ಮಟ್ಟಿಗೆ ರೆಕಗ್ನಿಷನ್ ಸಿಗ್ತಿಲ್ಲ ಅಂತ ಯೋಚನೆ ಮಾಡೋದಾದರೆ, ಡೆಫಿನೆಟ್ಲಿ ಫಾರ್ ಎಕ್ಸಾಂಪಲ್ ನಭಾ ನಟೇಶ್ ಅವರು ಇರ್ಬೋದು, ಶ್ರದ್ಧಾ ಶ್ರೀನಾಥ್, ಮಾನ್ವಿತಾ ಕಾಮತ್ ಅವ್ರು ಇರ್ಬೋದು, ಶ್ರೀಲೀಲಾ ಅವರು ಕೂಡ ಇವಾಗ ಸಾಕಷ್ಟು ತೆಲುಗು ಮೂವೀಸ್ ಮಾಡ್ತಾ ಇದ್ದಾರೆ. ಅವರ ಫಿಲ್ಮೋಗ್ರಫೀಸ್ ನೋಡ್ತಾ ಇದ್ರೆ ನೀವು, ಅವ್ರು ಏನು ಕನ್ನಡ ಸಿನಿಮಾಗಳು ಮಾಡಿದ್ದಾರೆ, ಎಸ್ಪೆಷಲಿ ನಭಾ ನಟೇಶ್ ಅವರು ಮಾಡಿರೋದು 3 ಕನ್ನಡ ಸಿನಿಮಾ. ಶಿ ಈಸ್ ವೆರಿ ಪಾಪ್ಯುಲರ್ ಇನ್ ಕರ್ನಾಟಕ. ವಜ್ರಕಾಯನಲ್ಲಿ ಅವ್ರ ರೋಲ್ ಯಾರೂ ಮರೆಯೋಕ್ಕಾಗಲ್ಲ, ಆ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದರು ಅವರು ಆ ಒಂದು ಸಿನಿಮಾದಲ್ಲಿ. ಕನ್ನಡದಲ್ಲಿ 3 ಸಿನಿಮಾ ಮಾಡಿರೋದು, ಹ್ಯೂಜ್ ಪಾಪ್ಯುಲಾರಿಟಿ ಇದೆ. ಲಾಸ್ಟ್ ಸಿನಿಮಾ ಅವ್ರು ಕನ್ನಡದಲ್ಲಿ ಮಾಡಿದ್ದು 2017, ಅದಾದಮೇಲೆ ಒಂದು ಕೂಡ ಸಿನಿಮಾ ಇಲ್ಲ. ಆ್ಯಂಡ್ ಅದಾದಮೇಲೆ 7-8 ತೆಲುಗು ಮೂವೀಸ್ ಮಾಡಿದ್ದಾರೆ. ಸೊ ಇವಾಗ ಮಾನ್ವಿತಾ ಹರೀಶ್ ಅವ್ರದ್ದು ಕೂಡ, ಮಾನ್ವಿತಾ ಕಾಮತ್ ಅವ್ರದ್ದು ಕೂಡ ಸಾಕಷ್ಟು ತೆಲುಗು ಮೂವೀಸ್ ಬರ್ತಾ ಇದೆ. ಶ್ರೀಲೀಲಾ ಅವರು ಕೂಡ ಒಂದಷ್ಟು ತೆಲುಗು ಮೂವಿನಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ ಕನ್ನಡ ಬಿಟ್ಟು ಹೋಗೋಕ್ಕೆ ಕಾರಣ ಏನು ಅಂದರೆ, ಕನ್ನಡಕ್ಕಿಂತ ಬೇರೆ ಲ್ಯಾಂಗ್ವೇಜಲ್ಲಿ ಆಪರ್ಚುನಿಟಿ ಯಾತಕ್ಕೆ ಜಾಸ್ತಿ ಸಿಗ್ತಾ ಇದೆ ಅಂದರೆ, ಫಂಡಮೆಂಟಲ್ ಪ್ರಾಬ್ಲಮ್ ನನಗೆ ಕಾಣಿಸಿದ್ದು ನಂಬರ್ ಆಫ್ ಹೀರೋಸ್ ಇನ್ ಅವರ್ ಇಂಡಸ್ಟ್ರಿ. ಸೊ ಸ್ಟಾರ್ ಡ್ರಿವನ್ ಇಂಡಸ್ಟ್ರಿ ನಮ್ಮದು, ನಮ್ಮ ಇಂಡಸ್ಟ್ರಿ ನಡೀತಾ ಇರೋದೇ ಇವಾಗ ಹ್ಯೂಜ್ ಬಿಗ್ ಸ್ಟಾರ್ಸಿಂದ. ಅವ್ರು ಸಿನಿಮಾಗಳು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ನಡೆಯುತ್ತೆ, ಅದರಿಂದ ಇಂಡಸ್ಟ್ರಿ ಹೇಗೋ ನಡೀತಾ ಇದೆ. ನಾನು ಮಾತಾಡ್ತಿರೋದು ಸ್ಪೆಸಿಫಿಕ್ ಆಗಿ ಚರಣಿಂಗ್ ಸರ್ ದರ್ಶನ್ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ಶಿವಣ್ಣ ಅವರಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರಿರ್ಬೋದು, ಯಶ್ ಅವರಿರ್ಬೋದು, ಲೀಡಿಂಗ್ ಸ್ಟಾರ್ಸ್, ಮೇನ್ ಬಿಗ್ ಸ್ಟಾರ್ಸ್, ಅವರಿಂದ ಇಂಡಸ್ಟ್ರಿ ಮುಂದೆ ಹೋಗ್ತಾ ಇದೆ. ಬಟ್ ಅದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಹೀರೋಸ್ ಯಾರೂ ಇಲ್ಲ. ನಂಬರ್ ಆಫ್ ಹೀರೋಸ್ ಕನ್ನಡದಲ್ಲಿ ತುಂಬಾ ಕಮ್ಮಿ, ಆ್ಯಂಡ್ ಇರೋ ಹೀರೋಸ್ ಕೂಡ ಅವರ ಆವರೇಜ್ ಏಜ್ ಗ್ರೂಪ್ ನೋಡಿದ್ರೆ ಇಟ್ ಈಸ್ ಸಮ್ವೇರ್ ಬಿಟ್ವೀನ್ 40-50 ಇಯರ್ಸ್. ಬಿಗ್ ಸ್ಟಾರ್ಸ್ ಏಜ್ ನೋಡಿದ್ರೆ, ಆವರೇಜ್ ಏಜ್ ನೋಡಿದ್ರೆ 40-50 ಇಯರ್ಸ್ ಇದೆ. ಆ್ಯಂಡ್ ಎಮರ್ಜಿಂಗ್ ಸ್ಟಾರ್ಸ್, ಫಾರ್ ಎಕ್ಸಾಂಪಲ್ ಯಶ್ ಅಂತಲೇ ತಗೊಳ್ಳೋಣ, ಇವಾಗ ಪಾಪ್ಯುಲಾರಿಟಿ ಬಿಲ್ಡ್ ಆಗ್ತಿರುವಂಥ ಒಂದು ಆ್ಯಕ್ಟರ್, ಅಥವಾ ಧ್ರುವ ಸರ್ಜಾ ಅವ್ರ ಏಜ್ ತೊಗೊಂಡ್ರೆ, ಐ ಥಿಂಕ್ ಧ್ರುವ ಸರ್ಜಾ ಇಸ್ ದಿ ಯಂಗೆಸ್ಟ್ ಯುನೋ ತುಂಬ ಪಾಪ್ಯುಲರ್ ಆಗಿರೋ ಸ್ಟಾರ್, ಅರ್ಲಿ 30s
ಧ್ರುವ ಸರ್ಜ್ ಅವರು. ಅದನ್ನು ಬಿಟ್ಟರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗೇ ಇಲ್ಲ. ಹ್ಯಾಂಡ್ ಫುಲ್ ಆಫ್ ಆಕ್ಟರ್ಸ್ ಅಷ್ಟೇ, ಸ್ಟಾರ್ಸ್ ಅಷ್ಟೇ ಕನ್ನಡದಲ್ಲಿರೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಟ್ರೈ ಮಾಡೋಕ್ಕಾಗಲ್ಲ. ಹೀರೋಯಿನ್ಸ್ಗೆ ತುಂಬ ಏಜ್ ಡಿಫ್ರೆನ್ಸ್ ಆಗಿಬಿಡುತ್ತೆ ಬಿಟ್ವೀನ್ ಹೀರೋ ಆ್ಯಂಡ್ ಹೀರೋಯಿನ್. ಸೊ ಇವ್ರನ್ನ ಕ್ಯಾಸ್ಟ್ ಮಾಡೋಕ್ಕೆ, ಈ ಯಂಗ್ ಆ್ಯಕ್ಟ್ರೆಸಸ್ನ ಕ್ಯಾಸ್ಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವ್ರು ಏನೇ ಆ್ಯಕ್ಟ್ ಮಾಡೋಂಗಿದ್ರು ತುಂಬ ಹೊಸಬ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸಿನಿಮಾ ಸಕ್ಸಸ್ ಆಗೋ ಚಾನ್ಸಸ್ 50-50 ಇರುತ್ತೆ. ತುಂಬ ಪ್ರೂವ್ ಮಾಡಬೇಕಾಗತ್ತೆ ಆ ಹೊಸ ಆ್ಯಕ್ಟರ್ ಕೂಡ. ಯಾರು ಈ ಎಸ್ಟಾಬ್ಲಿಷ್ಡ್ ನ್ಯೂ ಆ್ಯಕ್ಟ್ರೆಸಸ್ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವರು ಕೂಡ ಈಕ್ವಲ್ ಆಗಿ ಪ್ರೂವ್ ಮಾಡಿ ಗೆಲ್ಲೋದು ತುಂಬಾ ಒಂದು ಕಷ್ಟದ ಒಂದು ಸಿಚುವೇಶನ್ ಆಗಿರೋದ್ರಿಂದ ದೇ ಆರ್ ಮೂವಿಂಗ್ ಟು ಡಿಫ್ರೆಂಟ್ ಇಂಡಸ್ಟ್ರೀಸ್, ಎಸ್ಪೆಷಲಿ ತೆಲುಗು. ತೆಲುಗು ಯಾಕಪ್ಪ ಅಂದರೆ ನಂಬರ್ ಆಫ್ ಆ್ಯಕ್ಟರ್ಸ್ ನೀವು ಲೆಕ್ಕ ತಗೊಂಡ್ರೆ ಬಿಟ್ವೀನ್ ದಿ ಏಜ್ ಆಫ್ 30-35 ಸಿಕ್ಕಾಪಟ್ಟೆ ಜನ ಇದ್ದಾರೆ. 40+ ಅವರು ಇದ್ದಾರೆ, ಬಟ್ 30-35 ವರುಣ್ ತೇಜ್ ಇರ್ಬೋದು, ಧರಮ್ ತೇಜ್ ಇರ್ಬೋದು, ರಾಮ್ ಪೋತಿನೇನಿ, ಆಮೇಲೆ ಇನ್ನೊಂದಷ್ಟು ಜನ ಇವಾಗ ರೀಸೆಂಟಾಗಿ ವಿಜಯ್ ದೇವರಕೊಂಡ ಇರ್ಬೋದು, ಉಪ್ಪೇನಾ ಹೀರೋ ಇರ್ಬೋದು, ಒಂದು 20 ಆ್ಯಕ್ಟರ್ಸ್ ಇದ್ದಾರೆ. ಸೊ ಅದರಲ್ಲಿ ಒಂದು 10 ಏಜ್ ಗ್ರೂಪ್ ಇಟ್ ವಿಲ್ ಬಿ ಸಮ್ವೇರ್ ಬಿಟ್ವೀನ್ 25-35. ಸೊ ಆ ಒಂದು ಏಜ್ ಗ್ರೂಪಲ್ಲಿ ಆ್ಯಕ್ಟರ್ಸ್ ಇರೋದ್ರಿಂದ ಈ ಹೀರೋಯಿನ್ಸ್ಗೆ ಸಿನಿಮಾಗಳು ಮಾಡೋ ಚಾನ್ಸ್ ಜಾಸ್ತಿ ಆಗುತ್ತೆ. ಆ ಒಂದು ಕಾಂಬಿನೇಷನ್ಸ್, ಹೀರೋ ಹೀರೋಯಿನ್ ಕಾಂಬಿನೇಷನ್ಸ್ ಯೂಸ್ ಮಾಡ್ಕೊಂಡು, ಯಾಕಂದರೆ ಆ್ಯಕ್ಟ್ರೆಸಸ್ ಅಂದರೆ ಗ್ಲ್ಯಾಮರ್ ಕೋಷೆಂಟ್ ಇರಲೇಬೇಕು. ಸೊ ಆ ಗ್ಲ್ಯಾಮರಸ್ ಕೋಷೆಂಟ್ ತೋರಿಸ್ಬೇಕಂದ್ರೆ ಆಪೋಸಿಟಲ್ಲಿ ಹೀರೋ ಕೂಡ ಅವರ ಏಜ್ ಗ್ರೂಪ್ ಮ್ಯಾಚ್ ಆಗೋ ಥರನೇ ಇರಬೇಕು. ತುಂಬ ಓಲ್ಡ್ ಹೀರೋ ಜೊತೆ, ತುಂಬ ಎಕ್ಸ್ಪೀರಿಯನ್ಸ್ಡ್ ಹೀರೋ ಜೊತೆ ಆ ಒಂದು ಗ್ಲ್ಯಾಮರಸ್ ಕೋಷೆಂಟ್ನ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ದೀಸ್ ಆರ್ ದಿ ರೀಸನ್ಸ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ ಅಂತಲ್ಲ, ದಿಸ್ ಇಸ್ ದಿ ಆ್ಯಕ್ಚುಯಲ್ ರೀಸನ್ ಅಂತ ನನಗೆ ಅನಿಸ್ತದೆ. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಯಂಗ್ ಹೀರೋಸ್ ಬರಬೇಕು. ಇವಾಗ ನನಗೆ ತುಂಬಾ ಹೋಪ್ಸ್ ಇದೆ ಯುವ ರಾಜ್ಕುಮಾರ್ ಅವ್ರ ಮೇಲೆ, ಮತ್ತೆ ನಿರಂಜನ್ ಬರ್ತಾ ಇದ್ದಾರೆ, ಸಾಕಷ್ಟು ಸ್ಟಾರ್ ಕಿಡ್ಸ್ ಕೂಡ ಬರ್ತಾ ಇದಾರೆ. ಸಿಕ್ಕಾಪಟ್ಟೆ ಹೋಪ್ಸ್ ಇದೆ. ನೋಡೋಣ, ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಜನರೇಷನ್ ಹೀರೋಸ್ ಬರಬೇಕು. ಆ ಬಂದರೆ ಇವಾಗ ಏನದು ಮೈಗ್ರೇಷನ್ ಆಗ್ತಾ ಇದೆ ಅದು ಕಮ್ಮಿ ಆಗತ್ತೆ ಅಥವಾ ಸ್ಟಾಪ್ ಆಗತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದಿಸ್ ಇಸ್ ಮೈ ವ್ಯೂ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಇದು ಸರಿನಾ ತಪ್ಪ, ಇನ್ನೇನು ಇರ್ಬೋದು ರೀಸನ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.